ಇಡಬೇಡಿ ಇಡಬೇಡಿ ಅಂತ ಹೇಳ್ತಾನೆ ಇರ್ತೀನಿ ನಾನು, ಆದ್ರೂ ತಂದು 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 ಇಲ್ಲೇನೆ ಇಟ್ಟಿರ್ತಾರೆ. ಎಲ್ಲೂ ಹೋಗ್ತಾ ಇಲ್ಲ, ಇದನ್ನ ತಗೊಂಡು ಹೋಗಿ ಆಚೆ ಕಾದ್ರೆ ಹೋಗ್ತಿದ್ದೆ. ಯಾಕೆ ತಗೊಂಡು ಹೋಗ್ತಾ ಇದ್ಯಾ? ಇದು ಮನೇಲಿ ಇರೋದು ಬೇಡ, ಎಷ್ಟಲ್ಲ ಹೇಳೋ ಮನೇಲಿ ಬಂದಿರೋ ಅಂತ. ಬೇಡ ಇರೋದು. ನನ್ನನ್ನು ಸಾಯಿಸಿ ನನ್ನ ಹೆಣ್ಣಿನ ಮೇಲೆ ಕಾಲಿಟ್ಕೊಂಡು ಹೋಗೋಳಿಗೆ ಸಿಂಗಲ್ ಕೃಷ್ಣ ಇರೋದ್ರಿಂದ ಇರಬಾರ್ದು ಅಂತ ಟಿವಿ ಸಿಂಗಲ್ ಕಣ. ಗುರು ಪ್ರಪಂಚಕ್ಕೆ ಬೇಕಾದವನು ಏನೋ ಕಂಡು ಮನೆಯಲ್ಲಿ ಇರಬಾರ್ದು. ಟಿವಿ ನಲ್ಲಿ ಬರ್ತಾರಲ್ಲ ಗುರುಗಳು, ಅವ್ರು ಹೇಳಿದ್ದಾರೆ ಸಿಂಗಲ್ ಕೃಷ್ಣನ ಮನೆಯಲ್ಲಿ ಅವ್ರ ಗುರು ಯಾವ್ದೇ ಕಾರಣಕ್ಕೂ ಇಟ್ಕೋಬಾರ್ದು. ಯಾರೋ ಗುರು ಟಿವಿ ನಲ್ಲಿ ಬರ್ತಾರೆ ನೋಡಿ ಒಬ್ಬನೇ ಗುರು, ಇವನೊಬ್ನೇ ಇಡೀ ಪ್ರಪಂಚದ ಗುರು, ಜಗದ್ಗುರು, ಸಚ್ಚಿದಾನಂದ ಘನ ಪರಮಾತ್ಮ ಇವನೊಬ್ನೇ ಕಣ. ಯಾರೋ ಟಿವಿ ಬರೋ ಗುರುಗಳ ಮಾತು ಕೇಳ್ಕೊಂಡು ಒಂಟಿ ಕೃಷ್ಣ ಅಂದ್ರೆ ನಮ್ಗೆ ಕಷ್ಟಗಳೆಲ್ಲ ಅವನೇ ಕೊಟ್ಟಿದ್ದಾನೆ. ಇವಾಗ ಕಷ್ಟ ಕೊಡೋನಲ್ಲ ಕಣ, ಇವನು ಕಷ್ಟನ ನಿವಾರಣೆ ಮಾಡೋದು. ಹೌದಾ? ಸಾಲ ಮಾಡು ಅಂತ ಇವನೇ ಹೇಳಿದಾನ? ಸಾಲ ಮಾಡ್ಕೊಂಡು ಸಾಲ ಸಿಕ್ಕಾಕೊಂಡು ಅಂತ ನೀನು ಹೇಳಿದಾನ? ಮಾಡಿಸೋನು ಇವನೇ, ತೀರಿಸೋನು ಇವನೇ, ನಾವ್ಯಾರಲ್ಲ ಮಾಡಕ್ಕೆ. ಬೇಡ ಇರೋದ್ ಬೇಡ, ನನ್ನ ಮಾತು ಕೇಳು. ಇರೋದ್ ಬೇಡ, ಮನೇಲಿ ಇರಬಾರ್ದು, ಇದರಿಂದನೇ ತೊಂದರೆ ಆಗ್ತಾರೆ. ಮನೆಯಲ್ಲಿ ನೀನ್ ಇರಬಾರ್ದು ಅಂತ ನನಗೆ ಹೇಳು, ನಾನು ಒಂದು ಕ್ಷಣ ಇಲ್ಲಿರೋದಿಲ್ಲ, ಹೊರಟೋಗ್ತೀನಿ. ನೀನ್ ಇರ್ಬೇಕು ಅಂತ ಇವನ ತಗೊಂಡ್ ಆಸೆ ಆಗ್ತದೆ. ನಿನ್ ನೋಡ್ ಅಣ್ಣನಾಗಿ ನಾನು ಏನ್ ಮಾಡ್ಬೇಕಂತ ಮಾಡ್ತೀನಿ. ಇವನ್ನ ಹಚ್ಕೋಬೇಡ, ನೀನು ಸಿಂಗಲ್ ಕೃಷ್ಣನ್ ಹಚ್ಕೋಬೇಡಿ ಅಂತ ಅಂದ್ಬಿಟ್ಟು ಗುರುಗಳು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಟಿವಿನಲ್ಲಿ. ಇದನ್ನ ನೋಡ್ಕೊಂಡು ನಾವು ಹೊರಗಡೆ ಹೋದ್ರೆ ಏನ್ ಕೆಲಸ ಮಾಡೋದಕ್ಕಾಗಲ್ಲ. ಸಾಲದಲ್ಲಿ ಸಿಕ್ಕಾಕೊಂಡು ಸಾಕಿದೀವಿ ಪ್ರತಿದಿನ ನಾವು. ಇವನೇ ಹೇಳಿದನ ಮನೇಲಿ ಇಟ್ಕೊಂಡಿದ್ದೀವಿ ತಾನೇ, ಇವನ್ನ ಇವನೇ ಹೇಳಿದಾರೆ ನಮ್ಗೆ ಈ ತರ ತೊಂದರೆ ಸಿಗಾಕೊಳ್ಳಿ ಸಾಲ ಮಾಡ್ಕೊಳ್ಳಿ ಅಂತ. ಏನ್ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ ನೀನು? ನಾನು ಅದನ್ನೇ ನಿನಗೆ ಕೇಳ್ತಾ ಇರೋದು. ಏನ್ ಮಾತಾಡ್ತಿದ್ಯಾ ನೀನು? ಇದಿರ್ಬಾರ್ದು ನಿನ್ನದೇ ಅಷ್ಟೇ. ನನ್ಗಿಂತ ದೊಡ್ಡವನಾಗ್ಬಿಟ್ಟೆ ನೀನು, ನನ್ ಮಾತು ಕೇಳಲ್ವಾ? ನನ್ಗಿಂತ ಮೊದಲು ಹುಟ್ಟಿದೆ ಅನ್ನೋ ಕಾರಣಕ್ಕೆ, ವಯಸ್ಸಿನಲ್ಲಿ ದೊಡ್ಡವನು ಅನ್ನೋ ಕಾರಣಕ್ಕೆ ನಿನ್ಗಿಂತ ದೊಡ್ಡವನು ಅಂತ ಅಹಂಕಾರ ಪಡ್ತೀಯನೋ? ಇವನು ಕಷ್ಟ ಕೊಡ್ತಾನೆ, ಕಷ್ಟ ಇವನೇ ಕೊಟ್ಟಿರೋದು ನಮ್ಗೆ. ಇವಾಗ ಎಷ್ಟು ವರ್ಷಗಳಿಂದ ನಮ್ಮ ಮನೆಯಲ್ಲಿದ್ದಾನೆ, ನಾವು ಒಂದಿನ ಸುಖವಾಗಿದ್ದೀವ, ಒಂದಿನ ನೆಮ್ಮದಿ ಆಗಿದ್ದೀವ? ಇವನು ನೆಮ್ಮದಿ ಆಗಿದೆ, ಎಷ್ಟು ತೊಂದರೆಗಳನ್ನ ಅನುಭವಿಸಿದೀವಿ ನಾವು ಇವನಿಂದ. ಹುಟ್ಟಿದ ತಕ್ಷಣ ಮಗುನ ಹೊರಗಡೆ ಹಾಕಿದ್ರಲ್ಲೋ ತೀಕ್ಷಣ ದೇಶ ಧರ್ಮ ಅಂತಾನೆ ಓಡಾಡ್ತಾರ, ಸುಖವಾಗಿದ್ದೇನೋ ಇವರು, ಇವನ್ ಸುಖವಾಗಿದ್ದೇನೋ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಾದಿ ತಪ್ಪಿ ಇವನ್ನೇ ನಿಲ್ಸಿದ್ರಲ್ಲೋ. ಎಷ್ಟು ಕಷ್ಟದಲ್ಲಿ ನಮ್ಮನ್ನ ಒಂದೊಂದು ಕ್ಷಣನು ಸುಖ ಆನಂದ ಅಂತರಾತ್ಮದ ಆನಂದನ ಅನುಭವಿಸಕ್ ಬಿಡ್ತಿದ್ದಾನಲ್ಲ ಇವನಿಂದ ನಾವು ಕಷ್ಟ ಪಡ್ತಿದೀವ. ಇವನಿಂದ ನಾವು ಪ್ರತಿ ಕ್ಷಣ ಸಾಯ್ತಿದೀವ. ಏನು ಮಾತಾಡ್ತೀಯೋ, ಯಾವ್ದೋ ಟಿವಿ ನೋಡ್ಕೊಂಡು. ಇವನನ್ನ ಮನೇಲಿ ಇಟ್ಕೊಳ್ಳಕ್ಕೆ ಎಷ್ಟೋ ಜನ್ಮದ ಪುಣ್ಯ ಬೇಕೋ. ದಾಸರು ಹೇಳ್ತಾರೆ, ನರಜನ್ಮ ಬಂದಾಗ ನಾಲ್ಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ. ಅಂತ ಕೃಷ್ಣನ್ನ ಹೊರಗಡೆ ಹಾಕಕ್ ಹೊರಟಿದ್ಯಲ್ಲೋ, ಏನು ಪ್ರಾರಬ್ಧನೋ ನಿಂದು. ನಮ್ಮ ಎಷ್ಟೋ ಜನ್ಮದ ಪುಣ್ಯ ಕಣೋ ನಾವು ಇವತ್ತಿಗೊಂದ ನೋಡ್ತಿರೋದು. ನಾವು ಎಷ್ಟೋ ಜನ್ಮದ ಪುಣ್ಯ ಕಣೋ ನಾವು ಭಾರತದಲ್ಲಿ ಹುಟ್ಟಿರೋದು, ಎಷ್ಟೋ ಜನ್ಮದ ಪುಣ್ಯ ಕಣೋ ನಾವು ಈ ಕರ್ಮ ಭೂಮಿಯಲ್ಲಿ ಕರ್ಮ ಮಾಡ್ತಿರೋದು. ಬಿಟ್ಟು ಒಂಟಿ ಕೃಷ್ಣ ಅಂತೆ, ಒಂಟಿ ಕಾಲಂತೆ, ಕೊಳಲು ಹೋದ್ಬಿಟ್ರೆ ಊದ್ಕೊಂಡು ಹೋಗ್ಬಿಡುತ್ತಂತೆ, ಏನೋ ಮಾತು. ಇದನ್ನ ಹೊರಗಡೆ ಹಾಕ್ಬೇಕಲ್ಲ, ಇವನು ಹೊರಗಡೆ ಕಳಿಸ್ಬೇಕಲ್ಲ. ನಾನು ಹೊರಟೋಗ್ತೀನಿ ನಿಮ್ಮ ಜೊತೆನೆ.
ಒಬ್ಬನೇ ಆಗಿರ್ತೀನಿ. ಪ್ಲೀಸ್, ಈ ಜನ್ಮದ ಬಂಧ, ಈ ಜನ್ಮದ ಋಣ ಇದರಲ್ಲೇ ತೊಳೆದಾಡ್ಕೊಂಡಿರು. ಅದೇ ನಿನಗೆ ಸುಖ ಅನ್ನೋವಾಗಿದ್ರೆ ಅದೇ ಸುಖದಲ್ಲಿ. ದಯವಿಟ್ಟು ಈಗೆಲ್ಲ ಮಾಡ್ತಾರೆ, ಈ ಥರ ಎಲ್ಲ ಬಂದ ನನಗೆ ಜೊತೆ ಇರೋದೇ ಸುಖ. ನನಗೆ ನೋಡು, ನೀ ನನ್ನ ಜೊತೆಯಲ್ಲಿ ಇರಬೇಕು, ನಿನ್ನ ಜೊತೆಲಿ ಇರೋದೆ ನನಗೆ ಸುಖ. ಆಯಿತು, ಈ ಕೃಷ್ಣ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇರಲಿ, ನನ್ನ ಕಣ್ಣು ತೆರೆಸಿದ್ಯಾ, ನನಗೆ ನೀನು ಮುಖ್ಯ, ನಿನ್ನ ಸಂತೋಷ ಮುಖ್ಯ, ಇವನಿಂದ ಒಳ್ಳೇದಾಗುತ್ತ ನಮಗೆ, ನಿಜನ? ಆಗತ್ತಾ, ಆಗ್ಬಹುದಾ ಅನ್ಕೊಂಡೇ ಇರೋ ನೀನು. ನಂಬಿಕೆ ಇಟ್ಕೋ ಫಸ್ಟ್. ನಾನು ನಿನಗೆ ತಮ್ಮನಾಗಿ ಮಾತು ಹೇಳಬಾರ್ದು, ವಯಸ್ಸಲ್ಲಿ ಚಿಕ್ಕವನು. ಆಯ್ತಪ್ಪ, ನನ್ನ ಕಣ್ಣು ತೆರೆಸಿದ್ಯಾ, ಇರಲಿ, ನೀನು ಹೇಳಬಾರ್ದು. ಯಾವುದೇ ಕಾಡು ಅಲ್ಲ ಕಣ, ಇದು ನಿನ್ನನ್ನು ಅಳಿಸಿ ಈ ಕೃಷ್ಣನ ಹೊರಗಡೆ ಹಾಕಿ ನಿನ್ನನ್ನು ಅಳಿಸಿ ನಮಗೇನೋ ಲಾಭ ಆಗುತ್ತೆ ಅದರಿಂದ? ನೀನು ಚೆನ್ನಾಗಿರ್ಬೇಕಂತ ಬೇರೆ ಇದೆಲ್ಲ ಮಾಡ್ತಿರೋ ನಾನು. ಆಯ್ತು ಬಿಡು, ನಿಂಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಬೇಡ, ಇರಲಿ, ಇದು ನಿನ್ನ ಇಷ್ಟನೇ ನಡೆಸಿ. ನನ್ನ ಕಣ್ಣು ತೆರೆಸ್ಬಿಡಿ, ತೆರೆಸಿದಪ್ಪ ನೀನು, ತಮ್ಮ ಆಗಿರ್ಬೋದು, ನನ್ನ ಕಣ್ಣು ತೆರೆಸಿದ್ಯಾ. ನಮಸ್ತೆ ಗೆಳೆಯರೆ, ಇದು ಪ್ರಭಾಕರ್ನ ಆಕ್ಟಿಂಗ್ ಎಲ್ಲ ನೀವು ನೋಡಿದ್ದು ನಮ್ಮೆಲ್ಲರ ಕಣ್ಣಲ್ಲಿ ಆರ್ದ್ರತೆ ಉತ್ಪತ್ತಿ ಮಾಡಿದ. ಅವನು ಇವತ್ತು ಮಾಡಿದ್ದು ಅವನ ನಿಜ ಜೀವನದ ಶೈಲಿ. ನಿನ್ನೆ ಅವನ ಎರಡನೇ ಮಗ ಬಂದು, ನಮ್ಮಪ್ಪ ಯಾಕೆ ಕೃಷ್ಣನ ಮುಂದೆ ಅಳ್ತಾರೆ ಅಂಕಲ್ ಅಂತ ಹೇಳಿದಾಗ, ಅದು ಜಗತ್ತಿಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಅವರ ತಂಗಿಗೆ. ಎಂತಹ ಮುತ್ತಾದ ಮುತ್ತಿನಂತ ಮಾತುಗಳು ಹೇಳಿದ. ಅಂದ ಹಾಗೆ ವಿಕಾಸ್ ಕೂಡ ತುಂಬಾ ದೇವಭಕ್ತ. ಒಂದು ತಿಳ್ಕೊಳ್ಳಿ ಗೆಳೆಯರೆ, ಟಿವಿಯವರು ಒಂಟಿ ಶಿವ, ಒಂಟಿ ಕೃಷ್ಣ ಇಡಬಾರದು, ಭಗವದ್ಗೀತೆ ಇಡಬಾರದು, ಕೊಳಲೂದುವ ಕೃಷ್ಣ ಇಡಬಾರದು ಅಂತ ಹೇಳಿದ್ರೆ ಮುಗ್ಧರೇನೋ ನೀವು. ಹೊರಗೆ ತಳ್ಳುತ್ತಾ ಇದ್ದೀರಿ, ಮರದ ಕೆಳಗಾಗ್ತಾ ಇದ್ದೀರಿ, ಸಮುದ್ರದಲ್ಲಿ ಆಗ್ತಾ ಇದ್ದೀರಿ, ನದಿಗಳಲ್ಲಿ ಬಿಸಾಕ್ತಾ ಇದ್ದೀರಿ. ಅದೇ ನಿಮ್ಮ ತಾಯಿಗೆ ಸಾಡೆಸಾತಿ ಇದೆ, ನಿಮ್ಮ ತಂದೆಗೆ ಶನಿ ದಶೆ ಇದೆ, ಶನಿಯಿಂದ ತೊಂದರೆ ಆಗ್ತಾ ಇದೆ, ಅಷ್ಟಮ ಶನಿ ಇದೆ ಅಂದ್ರೆ ನೀವು ಅನಾಥಾಶ್ರಮ ಕಳಿಸ್ತೀರಾ? ನಿಮ್ಮ ಮಗನಿಂದ ನಿಮಗೆ ವ್ಯಾಪಾರದಲ್ಲಿ ಲೋಪ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮಗನನ್ನ ಹೊರಗಾಕ್ತೀರಾ? ದೇವರಿಗೆ ಬೇಕಿರುವುದು ನಿಮ್ಮ ಮನೆಯವರನ್ನ ನೀವು ಎಷ್ಟು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಹೆಚ್ಚು ಪ್ರೀತಿ ಅಷ್ಟೇ. ಸುಖ ದುಃಖ ಸಮೇ ಕೃತ್ವ ಲಾಭಾಲಾಭವು ಜಯ ಜಯೋ ಅಂತ ಹೇಳಿಕೊಟ್ಟವನು ಕೃಷ್ಣ. ಸುಖದಲ್ಲಿ ತೃಪ್ತನಾಗಿ ಅಹಂಕಾರ ಬರದೆ ಇರುವುದನ್ನ, ದುಃಖದಲ್ಲಿ ಸುಖವಾಗಿರುವುದನ್ನ ಕಲಿಸಿದವನು ಕೃಷ್ಣ. ಅವನು ಪ್ರಭಾಕರನ ಒಂದೊಂದು ಮಾತು ಹೇಳಿಕೊಟ್ಟದ್ದಲ್ಲ, ಇವತ್ತು ಹೇಳಿದ ಈ ಡೈಲಾಗ್ಸ್ ಇವರಿಬ್ಬರಿಗೂ ಸ್ಕ್ರಿಪ್ಟೆಡ್ ಅಲ್ಲ. ಅವರಿಬ್ಬರಿಗೂ ಈ ಕೃಷ್ಣನ ಮೂರ್ತಿ ಕೊಟ್ಟು ಅದು ಹೇಗೆ ಮಾಡ್ತಿರೋ ಗೊತ್ತಿಲ್ಲ ಅಂತ ಹೇಳಿದಾಗ, ಅನ್ಕಟ್ ವಿಡಿಯೋ ಅಪ್ಪಿ ಇದು ತುಂಬಾ ತುಂಬಾ ಮನಸ್ಸಿಗೆ ಮುಟ್ಟುವಂತಿತ್ತು ಇವರಿಬ್ಬರ ಒಂದು ಮಾತುಕತೆ. ಇದೊಂದು ನಾಟಕವಲ್ಲ, ಕೃಷ್ಣನ ನಿಜ ಗುಣ ಅದು. ಕೃಷ್ಣ ಗೀತೆಯ 700 ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಎಲ್ಲರೂ ಪ್ರೀತಿಸುವಂತಹ ಮಾತುಗಳದು. ಅಮೆರಿಕದ ವಿಶ್ವವಿದ್ಯಾಲಯ ಸೈಕಲಾಜಿಕಲ್ ಸಬ್ಜೆಕ್ಟ್ಗೆ ಕಿಂಗ್ ಆಗಿ ತಗೊಂಡಿದ್ದಾರೆ ಭಗವದ್ಗೀತೆನ. ಧರ್ಮಾತೀತ ಅದು, ಯಾವ ಧರ್ಮವನ್ನು ದ್ವೇಷಿಸಬಾರದು ಅಂತ ಹೇಳಿದವನು ಕೃಷ್ಣ. ಯಾರಾದರೂ ಒಬ್ಬರು ತೋರಿಸ್ಬಿಡಿ ಇನ್ನೊಂದು ಧರ್ಮನ ದ್ವೇಷಿಸಿ ಯುದ್ಧ ಸಾರಿ ಅಂತ ಹೇಳಿರೋದು ಕೃಷ್ಣ. ಹಾಗಾಗಿ ನಾವೆಲ್ಲ ಕೃಷ್ಣನ ಜಗದ್ಗುರು ಅಂತ ಸ್ವೀಕರಿಸಿದೀವಿ, ನಮಗೆ ಬೇರೆ ಯಾವ ಗುರುಗಳು ಬೇಡ. ಆ ಕೃಷ್ಣನ ಮಾತುಗಳೇ ಗೀತೋಪಸಾರವೇ ನಮಗೆ ಜಗದ್ಗುರು ಆಗ್ಲಿ. ಇನ್ನು ಆ ಗೀತೆಯನ್ನ ಅರ್ಥ ಮಾಡಿಕೊಂಡು ತಪ್ಪು ಹುಡುಕದವರು ಮಾತ್ರ ಇಂಥ ಕೆಲಸ ಮಾಡಿ. ಇಟ್ಸ್ ಎ ಗ್ರೇಟ್ ಆಕ್ಟ್ ಟುಡೇ. ಧನ್ಯವಾದ. ಅಹೋರಾತ್ರ.